ಅಪ್ಪ ಈಗ ಹೇಗಿದ್ಯಾ? ಈಗ ಸ್ವಲ್ಪ ಪರವಾಗಿಲ್ಲಪ್ಪ. ಅಪ್ಪ ನಿನ್ ಔಷಧಿ ತಂದಿದ್ನೇ ತಗೋ. ಹಾಗೆ ಅಕ್ಕಿ ತಂದಿದ್ದೀನಿ, ಸ್ವಲ್ಪ ಅನ್ನ ಮಾಡಿ ಮಾರುತಿ ಕೈಲಿ ಸ್ಕೂಲ್ ಕೊಟ್ಟು ಕಳ್ಸು. ನನ್ ಗೊತ್ತಾಯ್ತು, ನಾನ್ ಬರ್ತೀನಿ. ವೆಂಕಟೇಶ. ಎಸ್ ಮಿಸ್. ಸ್ವಪ್ನ. ಎಸ್ ಮಿಸ್. ಸಾಂಬಶಿವ. ನಾವ್ ಒಳಗಡೆ ಬರ್ಬೋದಾ ಮೇಡಮ್? ಯಾಕೆ ಇಷ್ಟ ಲೇಟು? ನಮ್ ತಂದೆ ಮೈ ಹುಷಾರಿಲ್ಲ, ಔಷಧಿ ತರೋಕೂ ದುಡ್ಡಿರ್ಲಿಲ್ಲ. ಅದಕ್ಕೆ ಇವತ್ತು ನಾನೇ ಆಟ ಆಡಿ ಔಷಧಿ ತಗೊಂಡು ನಮ್ ತಂದೆ ಕೊಟ್ಟಿ ಬರ್ತಾ ಇದ್ದೀನಿ ಟೀಚರ್. ಸರಿ, ಕೊಟ್ಕೊ. ವಿಜಯ. ಎಸ್ ಮಿಸ್. ಲೋಕೇಶ್. ಎಸ್ ಮೇಡಮ್. ರಾಘವೇಂದ್ರ. ಬನ್ನಿ ಅಮ್ಮ. ರಂಗ. ಇದೇ ಕ್ಲಾಸ್ ರೂಮ್, ಮಾತಾಡಿ. ನಮಸ್ಕಾರ. ನಮಸ್ತೆ. ಏನಾಗ್ಬೇಕಾಗಿತ್ತು? ಇವನು ನನ್ನ ಮಗ, ಹೆಡ್ ಮಾಸ್ಟರ್ ನಿಮ್ ಕ್ಲಾಸ್ಗೆ ಸೇರಿಸು ಅಂತ ಹೇಳಿದ್ದಾರೆ. ಯಾಕೆ ಇಷ್ಟು ತಡವಾಗಿ ಸೇರ್ತಾ ಇದ್ದೀರಾ? ನಮ್ಮ ಯಜಮಾನ್ರು ಈ ಊರ್ ಪಕ್ಕದಲ್ಲೇ ಒಂದ್ ಎಸ್ಟೇಟ್ ತಗೊಂಡಿದ್ದಾರೆ, ಅದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ಇವನನ್ನ ಇವನಿದ್ ಕಾನ್ವೆಂಟ್ ಹಾಸ್ಟೆಲ್ಗೆ ಸೇರ್ಸೋಣ ಅನ್ಕೊಂಡಿದ್ವಿ. ಇವನ್ ನನ್ನ ಬಿಟ್ಟಿರೋಲ್ಲ ಅಂತಾನೆ, ಅದಕ್ಕೆ ಇಲ್ಲೇ ಸೇರಿಸ್ತಿದ್ದೀನಿ. ಈಗಾಗ್ಲೇ ಅರ್ಧ ಟೈಮ್ ಆಗೋಗಿದೆ, ಇದುವರೆಗೂ ಆಗಿರೋ ಪಾಠಗಳನ್ನ. ಮೇಡಮ್ ಮೇಡಮ್ ಮೇಡಮ್, ನಾನು ಕಷ್ಟಪಟ್ಟು ಇದುವರೆಗೂ ಆಗಿರೋ ಪಾಠಗಳನ್ನ ಓದ್ಕೊಂತೀನಿ. ನೀವ್ ಏನೇ ಹೋಮ್ವರ್ಕ್ ಕೊಟ್ರು ಮಾಡ್ಕೊಂಡ್ ಬಂದ್ತೀನಿ. ದಯವಿಟ್ಟು ನಿಮ್ ಕ್ಲಾಸಸ್ ಸೇರ್ಸ್ಕೊಳ್ಳಿ ಮೇಡಮ್, ನಾನು ಯಾವಾಗ್ಲೂ ನಮ್ಮ ಅಮ್ಮನ ಜೊತೆನೆ ಇರ್ಬೇಕು. ಗುಡ್. ನಿನ್ ಹೆಸರೇನ್ ಮರಿ? ಕೃಷ್ಣಮೂರ್ತಿ. ನೀವು ಬೇಕಾದ್ರೆ ನಮ್ಮ ಕಿಟ್ಟಿ ಅಂತ ಕರೀರಿ. ಸರಿ, ಹೋಗಿ ಕೂತ್ಕೋ. ಶಂಭು ಕೊಟ್ಬಿಡ್ಬ, ಜಾಗ್ರತೆ. ನಿನ್ನೋಡಾರು ನಾನು ಕಲ್ತ್ಕೋತೀನಣ್ಣ.